ನಮ್ ಜೋಳಕ್ಕೆ ದೃಷ್ಟಿ ಜಾಸ್ತಿ ಆಗ್ತದೆ. ರೋಡಲ್ಲಿ ಹೋಗೋರೆಲ್ಲ ಬರೀ ತೆನೆನೆ ಕಾಣಿಸ್ತಾ ಇದೆ ಅವರಿಗೆಲ್ಲ, ಮೇನ್ ರೋಡಲ್ಲಿ ಹೋಗೋರಿಗೆಲ್ಲ. ಅದಕ್ಕೆ ಅದು ತೆನೆ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ಎಲ್ಲ, ಚರ್ಚೆ ಅದೇ ನಡೆದಿದೆ. ಎಲ್ಲ ಚರ್ಚೆ ಅದೇ ನಡೆದಿದೆ, ಜೋಳ ಚೆನ್ನಾಗಿ ಬಂದಿದೆ, ಜೋಳ ಚೆನ್ನಾಗಿ ಬಂದಿದೆ. ಇಡೀ ಸುತ್ತಮುತ್ತಲು ನಮ್ಮ ಗ್ರಾಮದಲ್ಲಿ ಈ ಥರ ಜೋಳ ಯಾರ್ದು ಇಲ್ಲ. ಹೈಯೆಸ್ಟ್ ಇದು. ಸುತ್ತಮುತ್ತಲು ಗ್ರಾಮ ಅನ್ನೋಕ್ಕಿಂತ ಈ ನಾನು ಬೆಳಗಾಮಿಂದ ಇಲ್ಲಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ, ಹೋಗೋ ಬರೋ ಹಾದಿಯಲ್ಲಿ ನೋಡಿದ್ದೀನಲ್ಲ, ಈ ಥರ ಜೋಳ ಇಷ್ಟು ಚೆನ್ನಾಗಿ ತೆನೆ ಯಾರ್ದು ಇಲ್ಲವೇ ಇಲ್ಲ. ಕಲರ್ ಆಯಿತು, ಹೈಟ್ ಆಯ್ತು, ತೆನೆ ಕಟ್ಟಿರೋದಾಯಿತು, ಎಲ್ಲ ಮೇನ್ ಕಂಪೇರ್ ಜೋಳ ಬೆಳೆಯೋದೇ ಇದು ತೆನೆಗೆ. ತೆನೆ ಸೈಜ್ ನೋಡಿ, ಈ ನಮ್ಮ ತೆನೆ ಸೈಜ್ ನೋಡ್ಬೋದು, ಅದನ್ನ ನೀವು ಕೆಳಗಡೆ ದಂಟು ನೋಡ್ಬೋದು. ದಂಟು ನೋಡಿದ್ರೆ ಚಿಕ್ಕ ಕಬ್ಬು ನೋಡಿದಂಗೆ. ತೆನೆ ಬಿಡದೆ ಇರೋ ಜೋಳ ಎಲ್ಲೂ ಇಲ್ಲ, ಇಲ್ಲ ಇಲ್ಲ, ಎಲ್ಲ ಎಲ್ಲ ತೆನೆ ಗದ್ದೆಯಲ್ಲೂ ನಿಮ್ಗೆ ಒಂದು ಸ್ವಲ್ಪ ಆದ್ರೂ ಬಿಟ್ಟಿದೆ. ಸಿಕ್ಕೇ ಸಿಗುತ್ತೆ ನಮ್ಮ ಕಡೆ, ಎಲ್ಲ 100% ಎಲ್ಲ ತೆನೆ ಹೊಡೆದಿದೆ. ಅದೇ ಅದೇ, ಚಿಕ್ಕ ಜೋಳ ಇದ್ದಿದ್ರು ಸುದ ಅದು ಆಮೇಲೆ ಜರ್ಮಿನೇಷನ್ ಆಗಿದ್ದು ಸುದ ತೆನೆ ಹೊಡೆದಿದೆ ಅನ್ನತ್ತೆ. ಮಳೆ ಸ್ವಲ್ಪ ಹಿಂದೆ ಮುಂದೆ ಆಗಿ ಜರ್ಮಿನೇಷನ್ ಆಗಿರೋದು ತೆನೆ ಬಿಟ್ಟಿತ್ತು. ಅದಕ್ಕೆ ಬಯೋ ಫರ್ಟಿಲೈಸರ್ ಬಳಸಿ ರಾಸಾಯನಿಕ ಮುಕ್ತ ಮಾಡಿದ್ರೆ ನೀವು ಒಳ್ಳೆ ಇಳುವರಿ ತೆಗಿಬೋದು, ಖರ್ಚು ಕಡಿಮೆ, ಭೂಮಿನೂ ಫಲವತ್ತಾಗಿರುತ್ತೆ. ಅದೇ ಅದೇ. ನಮಸ್ತೆ ಫ್ರೆಂಡ್, ಇವತ್ತು ನಾವು ಬೈಲೊಂಗಲ್ ತಾಲೂಕು ಗನಿಕೊಪ್ಪ ಎಂಬ ಗ್ರಾಮದಲ್ಲಿದ್ದೇವೆ. ಜೋಳಕ್ಕೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡಿ ಜೋಳ ಬೆಳೆದಿರ್ತಾರೆ. ರೈತರು ಪರಿಚಯ ಮಾಡಿಕೊಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಪರಿಚಯ ರೀ. ನನ್ನ ಹೆಸರು ರಾಘವೇಂದ್ರ ನಲ್ವಡೆ. ಒಂದು ಗಣಿಕೊಪ್ಪ ಗ್ರಾಮ, ಬೈಲೊಂಗಲ್ ತಾಲೂಕು, ಬೆಳಗಾವಿ ಜಿಲ್ಲೆ. ನಾವು ಈ ವರ್ಷ ಇದನ್ನು ಗೋಲ್ಡನ್ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ಅವರ ಕಂಪ್ನಿ ಪ್ರಾಡಕ್ಟ್ ಬಳಸಿ ಬಿಳಿ ಜೋಳ ಬಿತ್ತನೆ ಮಾಡಿವ್ರಿ. ಬಿಳಿ ಜೋಳ ಬಿತ್ತನೆ ಮಾಡಿದ್ದಾರೆ. ಈ ಮುಂಚೆ ನೀವು ಯಾವ ಈ ಥರ ಮುಂಚೆ ಯಾವ್ದು ಬೇರೆ ಬೆಳೆ ಬೆಳೆದಿರಲ್ಲ, ಯಾವ್ದು ಬೆಳೆದ್ರಿ ಮುಂಚೆ ಈ ಥರ? ನಾವು ಇದು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು ರೀ. 2 ವರ್ಷದಿಂದನೂ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ರೀ. ಗೋಲ್ಡನ್ ಸಾಯಿಲ್ ಬೇರೆ ಯಾವುದು ಯೂಸ್ ಮಾಡೋಂಗಿಲ್ಲ. ಇದಕ್ಕಿಂತ ಮುಂಚೆ ನಾವು ಶೇಂಗಾಕ್ ಹಾಕಿದ್ವಿ, ಮತ್ತು ಬಟಾಣಿಗೆ ಹಾಕಿದ್ವಿ, ಮತ್ತು ಈಗ ಈ ವರ್ಷ ಬಿಳಿ ಜೋಳ. ಈ ವರ್ಷ ಜೋಳಕ್ಕೆ ಮಾಡಿದ್ದಾರೆ. ಜೋಳಕ್ಕೆ ಮಾಡಿದ್ರಿ? ಜೋಳಕ್ಕೆ ಈಗ ರಿಸಲ್ಟ್ ನಿಮ್ಗೆ ಹೆಂಗೆ ಅನ್ಸಾಯ್ತು ರೀ ಜೋಳಕ್ಕೆ ರೀ? ಜೋಳಕ್ಕೆ ಇದು ರಿಸಲ್ಟ್ ಅಂದ್ರೆ ಹೆಂಗೆ ಹೇಳಿದಂದ್ರೆ, ಈಗ ಸದ್ಯಕ್ಕೆ ಇಲ್ಲಿಂದ ಒಂದು 1 ಕಿಲೋಮೀಟರ್ ದೂರ ರೋಡ್ ಆಗ್ತೈತೆ ರೀ. ಆ ರೋಡ್ ಮೇಲೆ ನಿಂತ್ರೆ ಬರೀ ತೆನಿನ ಕಾಣ್ತಾರೆ. ತೆನಿನ ಕಾಣ್ತಾರೆ. ಎಲ್ಲರೂ ಅದೇ ಹೇಳ್ತಾರೆ ರೀ, ಜೋಳ ನಿಮ್ದು ಮಸ್ತ್ ಐತೆ ರೀ, ನಂಬರ್ 1 ಜೋಳ ಐತೆ. ತೆನಿಗಳು ನೋಡ್ಬೋದು ನೀವು ಎಲ್ಲ ಯಾವ ಸೈಜ್ ಬಂದವ ಅಂತ ಹೇಳಿ. ತೆನಿ ಬಂದ ಬಿಡ್ರಿ ಸೈಜ್. ಕಾಳು ಭಾಳ ತುಂಬೈತೆ ರೀ. ಮತ್ತೆ ಇನ್ನೂ ಹೆಂಗೆ ಗ್ರೀನಿಶ್ ಐತೆ ನೋಡ್ರಿ. ಹೌದೌದು. ಆಲ್ಮೋಸ್ಟ್ ಇನ್ನೊಂದು 8 ದಿವಸಕ್ಕೆ ಇದು ಕಾಳು ಮುರಿಯಕ್ಕೆ ಬಂತು, ಆದರೂ ಎಲ್ಲಿ ಇನ್ನೂ ಒಣಗಿಲ್ಲ ರೀ. ಹೌದೌದು. ಗ್ರೀನಿಶ್ ಐತಿ. ಹೈಟ್ ನೋಡ್ರಲ್ಲ, ಹೈಟ್ ಎಷ್ಟು ಬಂದೈತಿ? ಒಂದೊಂದು ಜೋಳದ ದಂಟು 8-10 ಫೂಟ, ಮತ್ತು ಸೈಜ್ ಒಳಗೆ ಕಬ್ಬಿನ ಗಣಿಕೆ ನೋಡಿದಂಗೆ ಆಗ್ತೈತಿ. ಹೌದೌದೌದು. ಸೈಜ್ ನೋಡ್ರಲ್ಲ, ಸೈಜು ಚಲೋ ಐತಿ, ಮತ್ತು ಗಣಿಕೆನೂ ಚಲೋ ಬಂದೈತಿ. ಹಾಂ, ಇದು ನೀವು ನೋಡ್ರಿ, ನೀವು ಎಲ್ಲ ನೋಡ್ರಿ, ಕಬ್ಬಿನ ಗಣಿಕೆಗೆ ಎತ್ತು ನೋಡಿದಂಗೆ. ಹೌದೌದು. ಜೋಳನೂ ನೋಡ್ರಿ, ಮಾಡ್ರಿ, ಒಳ್ಳೆ ಹೊಂಟವ್ರೆ ಮನೆ. ಹೌದೌದು. ಅಂದರೆ ಇದು ಡ್ಯಾಮೇಜ್ ಆಗಿ ಮುರಿದು ಬಿತ್ತು ಮಾಡಿತು ಅದೇನಾಗಿಲ್ಲ, ಅಂಥದ್ದೇ ಮುರುಕಲು ಆಗಿಲ್ಲ. ನೋಡ್ರಿ ಇನ್ನೂ ನೋಡ್ರಿ, ಇದು ಕಬ್ಬು ಇದು ತಿರುಗಿದು ಇದು ಆಲ್ಮೋಸ್ಟ್ ಇನ್ನೊಂದು 8-10 ದಿವಸಕ್ಕೆ ಇದನ್ನು ನಾವು ಕೊಯ್ಬೇಕು ರೀ. ಆದರೆ ಎಲೆ ನೋಡ್ರಿ ಇನ್ನೂ ಗ್ರೀನಿಶ್ ಐತೆ. ಕೊಯ್ಯಕ್ಕೆ ಮನಸ್ಸು ಬರೋಂಗಿಲ್ಲ. ಪೂರ್ತಿ ಎಲೆ ಒಣಗಿದಾದ 4-5 ದಿವಸಕ್ಕೆ ಕೊಯ್ತಾರೆ ಎಲ್ಲ ಕಡೆ. ಇನ್ನೂ ಇದು ಎಲೆ ಗ್ರೀನಿಶ್ ಇರೋದ್ರಿಂದ ಇನ್ನೂ ಒಂದು 8-10 ದಿವಸ ಹೋಗ್ತೈತೆ ಅನಿಸುತ್ತೆ ರೀ. ಈ ಕಡೆ ಎಲ್ಲ ನೋಡ್ಬೋದು ನೀವು, ನೀವು ಸದ್ಯಕ್ಕೆ ಕೇಳ್ಬೋದು ಜೋಳ ರೆಡಿನೇ ಐತೆ ರೀ. ಹೌದೌದು. ಇದು ಒಟ್ಟು ನಾವು 2 ಎಕರೆ ಒಳಗೆ ಮಾಡ್ಯಾವ ರೀ. ಈಗ ಟೋಟಲ್ 2 ಎಕರೆದಾಗ ಮಾಡ್ಯಾರೇನ್ರಿ ಅದನ್ನು? 2 ಎಕರೆ ಒಳಗೆ ಜೋಳ ಮಾಡ್ಯಾವ ರೀ, ಬಿಳಿ ಜೋಳ ರೀ. ಜವಾರಿ ಬಾರಿಸಿ ಜವಾರಿ ರೀ. ಈಗ ಸ್ಟಾರ್ಟಿಂಗ್ದಿಂದ ಹೆಂಗೆ ಹೆಂಗೆ ಮಾಡಿರಿ ಸ್ವಲ್ಪ ಹೇಳ್ರಿ ಸರ್ ನೀವು ಇದನ್ನು? ಇದಕ್ಕೆ ನಾವು ಫಸ್ಟ್ ಗೋಲ್ಡನ್ ಸಾಯಿಲ್ ಅವ್ರು ಬೀಜೋಪಚಾರ ಬಿಡಿದ್ವಿ ರೀ. ಬೀಜೋಪಚಾರ ಯಾವ ಪದ್ಧತಿ ಒಳಗೆ ಮಾಡಿರಿ? ಅದು ನಾರ್ಮಲ್ ಪುಟ್ಟಿ ಒಳಗೆ ಜೋಳ ತೊಗೊಂಡು ಕಲಿಸ್ಕೊಂಡ್ರೆ ಬಿತ್ತಿದ್ದೀವಿ ರೀ. ಹಾಂ, ಬಿತ್ತಿ ಆಮೇಲೆ ಅದನ್ನು ನಾವು ಬೀಜೋಪಚಾರ ಮಾಡಿ ಬಿತ್ತೆ ಆದಮೇಲೆ ಒಂದು 15-20 ದಿವಸ ಮಳೆ ಇರಲಿಲ್ಲ ರೀ. ಇದಕ್ಕೆ ಸ್ವಲ್ಪ ಹಸಿ ಇತ್ತು, ಸ್ವಲ್ಪ ನಾಟಿ ಬಿಟ್ಟು ಬಂದಿತ್ತು. 15-20 ದಿವಸ ಆದಮೇಲೆ ಮಳೆ ಬಂತು ರೀ. ಮಳೆ ಬಂದಮೇಲೆ ಅದು ಸ್ವಲ್ಪ ಬೆಳೆ ಹೈಟ್ ಬಂದ ಕೂಡಲೇ ಗೋಲ್ಡನ್ ಸಾಯಿಲ್ ಅವರ ವೆಜ್ ಪವರ ಗ್ರೀನ್ ಗೋಲ್ಡ ಮಿಕ್ಸ್ ಮಾಡಿ ಸ್ಪ್ರೇ ಹೊಡೆದು ರೀ. ಈಗ ಬಿತ್ತುವಾಗ ನೀವು ಆರ್ಗೋ ಪವರ್ ಬಳಸಲಿಲ್ಲ ರೀ ಅದಕ್ಕೆ? ಹಾಂ, ಬಿತ್ತುವಾಗ ನಾ ಬಿತ್ತುವಾಗ ಏನೂ ಹಾಕಲಿಲ್ಲ ರೀ. ಅಂದ್ರೆ ಅವರು ಬಿತ್ತು ಇದನ್ನು ಸಜ್ಜಿ ಅದಕ್ಕೆ ನಮ್ಮ ಮ್ಯಾಚ್ ಆಗಲಿಲ್ಲ. ಅದಕ್ಕೆ ನಾ ಬಿತ್ತಿ ಸ್ವಲ್ಪ ಹೈಟ್ ಆದಮೇಲೆ ಏನು ಮಾಡಿದ್ರಿ, ಸಾಲು ಗುಂಟ ಆರ್ಗೋ ಪವರ್ ಹಾಕಿದ್ರಿ ಎರಡು ಆಮೇಲೆ ಹಾಕಿದ್ರಿ? ಹಾಂ, ಎರಡು ಗದ್ದೆಗೆ ಸ್ವಲ್ಪ ಹೈಟ್ ಬಂದಮೇಲೆ ಹಾಕಿದ್ರಿ. ಅದಕ್ಕೆ ಹಚ್ಚಿ ಕಡೆ ಗದ್ದೆಗೆ ಸಾಲು ಗುಂಟ ಹಾಕಿದ್ರಿ 1.5 ಎಕರೆ. ಇದು 1/2 ಎಕರೆಗೆ ಏನು ಮಾಡಿದೆ ಅಂದ್ರೆ ಹಂಗೆ ಕೈಲೇ ಬರೀ ಚಳಕ್ ಹೊಡೆದಿರಿ. ಚಳಕ್ ಹೊಡೆದ್ರೆ ಇದು ಎಲ್ಲ ಕಡೆ ತಗೊಂಡು ಎಲ್ಲ ಕಡೆ ಆರ್ಗೋ ಪವರ, ವೆಜ್ ಪವರ, ಮತ್ತು ಗ್ರೀನ್ ಗೋಲ್ಡ, ಮತ್ತು ರಕ್ಷಕ್ ಪವರ, ಇವೆಲ್ಲ ಪ್ರಾಡಕ್ಟ್ ಬಳಸಿದ್ದೀನಿ ರೀ. ಫಸ್ಟ್ ಇದಕ್ಕೆ ಆರ್ಗೋ ಪವರ್ ಸಾಲಿಂದ ಸಾಲಿಗೆ ಹಾಕಿದ್ದಾರೆ. ಆಮೇಲೆ ಒಂದು
ಅರ್ಧ ಗದ್ದಿಗೆ ಚಳಕ್ ಹೊಡೆದೆ, ಮ್ಯಾಲಿಂದ ಸಾಲಿಗೆಲ್ಲ ಹಾಕಿದ್ರಿ. ಆಮೇಲೆ ಇದಕ್ಕೆ ಒಂದ್ಸಲ ವೆಜ್ ಪವರ್ ಮತ್ತೆ ಇದನ್ನ ಸ್ಪ್ರೇ ಮಾಡಿದ್ರೆ, ವೆಜ್ ಪವರ್ ಗ್ರೀನ್ ಗೌಡ ಒಂದು ಸ್ಪ್ರೇ ಕೊಟ್ಟಿರಿ, ಮತ್ತೊಂದು 8-10 ದಿವಸಲೇ ವೆಜ್ ಪವರ್ ರಕ್ಷಕ ಗ್ರೀನ್ ಗೌಡ ಮೂರು ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಕೊಟ್ಟಾರೆ ಅಷ್ಟೇ. ಮತ್ತ ನಾ ಇದಕ್ಕೆ ನೆಕ್ಸ್ಟ್ ಏನು ಕೊಡೋದು ಪ್ರಶ್ನೆನೇ ಬರಲಿಲ್ಲ, ಯಾಕಂದ್ರೆ ಜಿಗಿನೂ ಬರಲಿಲ್ಲ, ಆಮೇಲೆ ಏನೂ ಬರಲಿಲ್ಲ. ಇದು ಕಾಳ ಹೈಟ್ ಭಾಳ ಚಂದ ಬರಾಕತ್ತು, ಆದ್ರೆ ಅದಕ್ಕೆ ಏನೇನು ಕೊಡಲೇ ಇಲ್ರಿ. ಎಲ್ಲರೂ ಆದ್ಮೇಲೆ ನಮ್ದು ಜೋಳ 100% ಅದ ಕವರ್ ಆಗಿಬಿಡ್ತು. ನಾ ಅದು ಏನು ಮುಂದೆ ಅದಕ್ಕೆ ಏನೋ ಹಾಕ್ಬೇಕು ಅನಿಸ್ತಿಲ್ಲ, ಅದೇನು ಕೇಳು ಇಲ್ರಿ. ಈಗ ನೋಡ್ಬೋದು ನೀವು ಜೋಳ ತೆನೆ ಎಲ್ಲ ಜೋಳ ಮಸ್ತ್ ಆಗಿತ್ಬಿಟ್ರಿ ಜೋಳ ನೋಡಿ. ಇಲ್ಲಿ ಎರಡೆರಡು ಕೈ ಹಿಂಗೆ ನಾವು ಆರಾಮ್ ಹಿಡಿಬೋದಿಲ್ಲ. ಕೈಯಿಂದ ಹಿಡಿದ್ರು ತೆನೆ ಸಾಲೋದಿಲ್ಲ. ಮತ್ತೆಲ್ಲ ನೋಡ್ರಿ ನೀವು 8-10 ಫುಟ್ ಹೈಟ್ ಹೋಗಿದ್ದಾರೆ ನೋಡ್ರಿ ತೆನೆ ಎಲ್ಲ. ಇವ ನೋಡ್ರಿ ತೆನೆ ಕಡೆ ಎಲ್ಲ ನೋಡ್ಬೋದು ನೋಡ್ರಿ ಎಲ್ಲ ತೆನೆಗಳು. ಈಗ ಖರ್ಚು ವೈಸ್ ನಿಮ್ಗೆ ಹೆಂಗ ಅನಿಸ್ತೈತೆ ಅಂದ್ರೆ ಸರ್? ಈಗ ಖರ್ಚು ವೈಸ್ ಅಂದ್ರೆ ನಾವು ರಾಸಾಯನಿಕ ಬಳಸೇ ಇಲ್ರಿ, ಅದು ನಮಗೆ ಖರ್ಚು ಹೆಂಗಿರ್ತೈತಿ ಗೊತ್ತಿಲ್ಲ. ಮತ್ತೆ ಇದ ಖರ್ಚು ನೋಡಿದ್ರೆ ರೀ, ಇದ ಗೋಲ್ಡನ್ ಸಲ್ಡ್ ಅವ್ರ ರೇಟ್ಗಳದು ನೋಡಿದ್ರೆ ಇವೆಲ್ಲ ರಾಸಾಯನಿಕಗಿಂತ ಅರ್ಧಕ್ಕಿಂತ ರೇಟ್ ಕಡಿಮೆ ಅದಾವ. ಆಬ್ವಿಯಸ್ಲಿ ನಮ್ಮ ಖರ್ಚುನು ಅರ್ಧನ ಆಗ್ಬಿಡ್ತೈತಿ. ಮತ್ತೆ ಇನ್ನೊಂದು ಇದು ಬಳಸೋದ್ರಿಂದ ಏನಾಕೈತಿ, ನಮ್ದು ಮ್ಯಾಲ ನೀವು ಮಸಾರೆ ಭೂಮಿ ಒಳಗೆ ಅಡ್ಡಾಡಿ ನೋಡ್ರಿ, ಸ್ಪಂಜ್ಗತೆ ಅನ್ಸಾತೈತಿ ನಿಮಗೆ. ಮಸಾರಿ ಭೂಮಿ ಆಕ್ಚುಲಿ ಹೆಂಗಿರ್ತಾವ ನಿಮ್ಗೆ ಗೊತ್ತೈತಿ, ಪೂರಾಗತ್ತೆ ಗಟ್ಟಿ ಆಗಿರ್ತಾವ, ಅಲ್ಲಿ ನಿಮ್ಗೆ ಅಡ್ಡಾಡಕ್ಕೂ ಆಗುದಿಲ್ಲ. ಈಗ ನೀವು ಅಡ್ಡಾಡಿ ಬಂದ್ರೆ ನಿಮ್ಗೆ ಸ್ಪಂಜ್ಗತೆ ಕನ್ಸಕತ್ತೆ, ಮಣ್ಣು ಮೃದು ಆಗ್ತೈತಿ. ಆಮೇಲೆ ಕಸಾನು ನೋಡ್ರಿ, ಕಸ ಏನಿಲ್ಲ ಬಿಡ್ರಿ, ಕಸ ಇಲ್ಲ ಏನು, ಒಂದು ಎಲ್ಲಿ ಏನು ಕಸ ಏನಂತ ಪ್ರಮಾಣ ಇರ್ಲಿಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ನಮ್ಮ ಭೂಮಿ ಒಳಗೆ ಇದ್ರದ್ದು ಎಲ್ಲ ನ್ಯೂಟ್ರಿಷನ್ ಶಕ್ತಿ ಅದು ಏನೇನು ಅದಕ್ಕೆ ಬೇಕೋ, ಒಂದು ಬೆಳೆಗೆ ಏನು ಬೇಕೋ ಅದೆಲ್ಲ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಗೋಲ್ಡನ್ ಸಾಲ್ಡ್ ಅವರ ಪ್ರಾಡಕ್ಟ್ ಬಳಸೋದ್ರಿಂದ ನಿಮ್ಗೆ ಎಷ್ಟು ಲಾಭ ಇದೆ ಅಂತಂದ್ರೆ, ಒಂದು ನಿಮ್ಗೆ ಖರ್ಚು ಕಮ್ಮಿ ಆಗುತ್ತೆ, ಇನ್ನೊಂದು ನಿಮ್ಮ ಭೂಮಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ, ನೀವು ಹಿಡ್ದಂಗೆ ನಿಮ್ಮ ಭೂಮಿ ಕೇಳುತ್ತೆ. ಅದಕ್ಕೆ ನೀವು ಸ್ವಲ್ಪ ರಾಸಾಯನಿಕಗಳನ್ನೆಲ್ಲ ಬಿಟ್ಟು ಈ ಗೋಲ್ಡನ್ ಸಾಲ್ಡ್ ಅವರ ಬಯೋ ಫರ್ಟಿಲೈಸರ್ ಕಂಪ್ನಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ರಿ. ಏನಾದರೂ ಮಾಹಿತಿ ಬೇಕಾತಂದ್ರೆ ನೀವು ನನ್ನ ನಂಬರ್ಗೆ ಸಂಪರ್ಕ ಮಾಡ್ರಿ, ಅಥವಾ ಕಂಪ್ನಿ ನಂಬರ್ಗೆ ಡೈರೆಕ್ಟ್ ಆಗಿ ಸಂಪರ್ಕ್ ಮಾಡ್ರಿ. ಅವ್ರ ಔಷಧ ಕಳಿಸ್ತಾರೆ, ಅವ್ರಿಗೆ ಪ್ರತಿಯೊಂದು ಪ್ರಾಡಕ್ಟ್ಗೂ ಅವ್ರದ್ದು ಔಷಧ ಐತಿ. ಆಮೇಲೆ ಈ ತರ ಜೋಳದ ತೆನಿ ನೀವು ಇಲ್ಲೆಲ್ಲ ನೋಡ್ಬೋದು ಸುತ್ತಲೂ, ನೀವು ಈ ತರ ತೆನಿ ಯಾರ್ದು ಇಲ್ಲ. ಇಲ್ಲ ಹೌದೌದು, ಇಲ್ಲಿ ರೋಡ್ ಸೈಡ್ ಎಲ್ಲ ನೋಡಿದಲ್ಲ, ನೋಡಿದ ಪ್ರಕಾರ ನಿಮ್ ಹಂಗ ಅವ್ರದ್ದು ಯಾವ ಜೋಳ ಇಲ್ಲ ಬಿಡ್ರಿ. ನಾವು ಅದನ್ನ ಯಾರು ಕೇಳಿದ್ರು ಹೇಳ್ತೇನೆ ಈ ತರ ಜೋಳದ ತೆನಿ ಯಾರ್ದು ಇಲ್ಲ ಅಂತೇಳಿ. ಒಂದೊಂದು ತೆನೆನು ಆರಾಮ್ಸೆ ನೀವು ಎರಡು ಕೈ ಹಿಡ್ಕೊಂಡ್ರು ನಿಮ್ ಕೈಗೆ ಆಗೋದಿಲ್ಲ, ಅಷ್ಟು ದಪ್ಪ ತೆನೆ. ಹೌದೌದು, ಇದು ನಮ್ಮ ಅಂದಾಜಿಂದ ಒಂದು 10-12 ಚೀಲ ಆಗ್ಬೋದು, ಅಂದ್ರೆ 10-12 ಕ್ವಿಂಟಲ್ ಬರ್ಬೋದು. ಜಾಸ್ತಿ ಆಗುತ್ತೆ, ಜಾಸ್ತಿ ಬರುತ್ತೆ, ಬರೋ ನೆಕ್ಸ್ಟ್ ಇರೋದು. ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅಷ್ಟು ಬಂದ್ರೇ ಇದಕ್ಕೆ ಜಾಸ್ತಿನೇ ಆಯಿತು. ಇನ್ನೂ ಜಾಸ್ತಿ ಬಂದರೆ ಅದು ಎಲ್ಲ ಗೋಲ್ಡನ್ ಸಾಯಿಲ್ ಕಂಪ್ನಿಗೆ ನಾವು ಅದನ್ನು ವಿಶೇಷ ಧನ್ಯವಾದ ತಿಳಿಸ್ಬೇಕಾಗುತ್ತೆ. ಯಾಕಂದರೆ ಈ ಥರ ಒಂದು ಜೋಳ ಆಗಲಿ ನಾವು ನೋಡಿಲ್ಲ, ಹೋದ ವರ್ಷ ಜೋಳ ಈ ಪಕ್ಕದ ಜಮೀನವ್ರದ್ದೆಲ್ಲ ನೋಡಿದ್ವಿ, ಇಲ್ಲೇ ಪಕ್ಕದಲ್ಲೇ ನಮ್ಮ ಜಮೀನಲ್ಲೇ ಇದೆ, ರಾಸಾಯನಿಕ ಮಾಡಿದ್ದಾರೆ. ಅವ್ರ ಜೋಳದ ತೆನೆ ನೀವು ನೋಡಿದ್ರೆ ಅಂದರೆ ಅದನ್ನು ಹೊರಗಡೆ ಬಂದಿಲ್ಲ, ಇನ್ನೂ ಏನೋ ಸರಿ ಬೆಳೆದಿಲ್ಲ ಅದು. ನಮ್ದು ಆಲ್ರೆಡಿ ಇದು ಜೋಳ ಇನ್ನೊಂದು 8-10 ದಿವಸಕ್ಕೆ ಇದು ಕಟಿಂಗ್ ಬರುತ್ತೆ, ಕಟಿಂಗ್ ಮಾಡ್ಬೋದು. ನೋಡ್ಬೋದು ನೀವು ಎಲ್ಲ ಜೋಳ ಚೆನ್ನಾಗಿ ಬಂದಿದೆ, ಏನು ಸಮಸ್ಯೆ ಇಲ್ಲ. ಹೈಟು ಕಬ್ಬಿನ ಥರ ಹೈಟ್ ಹೋಗಿದೆ ಜೋಳ ಎಲ್ಲ ನೋಡ್ಬೋದು. ಈಗ ಜೋಳ ನೀವು ಗೋಲ್ಡನ್ ಸಾಯಿಲ್ ಬೆಳೆಸಿ ಜೋಳ ಬೆಳಿಬಹುದು ಅಂತ ನೀವು ರೈತರಿಗೆ ಕಾನ್ಫಿಡೆನ್ಸ್ ಹೇಳ್ತಾರೆ? ಗೋಲ್ಡನ್ ಸಾಯಿಲ್ ಅವರ ಪ್ರಾಡಕ್ಟ್ ಬೆಳೆಸಿ ನೀವು ಯಾವ್ದು ಬೆಳೆ ಬೆಳಿಬಹುದು. ಯಾಕಂದ್ರೆ ನಾವು ಹಸಿರು ವಟಾಣಿಗೂ ಬೆಳೆಸಿದ್ದೆ, ಅದು ಚೆನ್ನಾಗಿ ಬಂದಿತ್ತು. ಮಳೆ ಸ್ವಲ್ಪ ಆ ಕಡೆ ಕಡೆ ಆಗಿರೋದ್ರಿಂದ ನಾವು ಎಕ್ಸ್ಪೆಕ್ಟೆಡ್ ಇಳುವರಿ ತೆಗೆಯಕಾಗಲಿಲ್ಲ, ಆದ್ರೆ ಅದಕ್ಕೆ ಅದ್ರ ಪ್ರಾಡಕ್ಟ್ ಕೆಲಸ ಮಾಡಿದೆ. ಜೋಳನೇ ನೀವು ನೋಡಬಹುದು, ಇದನ್ನ ಚಾಲೆಂಜ್ ಆಗಿ ತಗೊಂಡು ಇದು ಯೂರಿಯಾ ಅದು ಇದು ಬಳಸಿ ಎಲ್ಲ ಮಾಡ್ತಾರೆ. ಅವ್ರ ಬೆಳೆಗಿನ ನಮ್ಮ ಬೆಳೆ ಟಾಪ್ ಇದೆ. ಈಗ ನೀವು ಇದ್ರ ಮೇಲೆ ಯಾವ್ದು ಕೆಮಿಕಲ್ ಯಾವ್ದೇ ತರ ಸ್ಪ್ರೇ ಯಾವ್ದೂ ಮಾಡಿಲ್ಲ, ಯಾವ್ದು ಮಾಡಿಲ್ಲ, ಗೋಲ್ಡನ್ ಸಾಯಿಲ್ ಅಷ್ಟೇ. ಗೋಲ್ಡನ್ ಸಾಯಿಲ್ದಷ್ಟೇ, ಇದನ್ನ ನೀವು ಮುರಿದ ಹಂಗೆ ಇದ್ರದ್ದು ನನ್ನ ಬೆಳಗ್ಗೆ ಇದ್ರದ್ದು ಮುರಿದ ಹಂಗೆ ಒಂದು ಇದು ಹೆಂಗ್ ಟೇಸ್ಟ್ ಇರುತ್ತೆ ಅಂತ ಇದ್ರದ್ದು ಹಂಗೆ ಇದು ಮುರಿದು ಜ್ಯೂಸ್ ಕುಡಿದ್ರೆ ಸೇಮ್ ಕಬ್ಬಿನ ಜ್ಯೂಸ್ ಕುಡ್ದಂಗೆ ಆಗ್ತಾ ಇದೆ. ರಸ ಜಗ್ಗಿದ್ರೆ ರಸ ರುಚಿಗೆ ಹಂದಿಗಳೆಲ್ಲ ಮೇಲ್ಗಡೆ ನಮ್ ಜೋಳ ಎಲ್ಲ ಮುರಿತಾ ಇದೆ, ಅದಷ್ಟು ಟೇಸ್ಟಿ ಆಗಿದೆ ಅದು. ಕರೆಕ್ಟ್, ಇದು ಮತ್ತೆ ಇದು ನಮ್ಮ ದನಗಳಿಗೂ ಒಳ್ಳೆ ಮೇವು, ರಾಸಾಯನಿಕ ಮುಕ್ತ ಇರೋದ್ರಿಂದ. ಹೌದು, ಇಲ್ಲಿ ನೋಡಿ ಈಗ ಎಲೆ ಎಲ್ಲ ಹಿಂಗ್ ಮಾಡಿದ್ರೆ ರಾಸಾಯನಿಕದಲ್ಲಿ ಮುರಿದು ಹೋಗ್ಬಿಡುತ್ತೆ. ಇದು ನೋಡಿ ಇದು ಮುರಿಯೋದಿಲ್ಲ, ಇದು ನಿಂತ್ಕೊಳ್ಳುತ್ತೆ. ಆಸ್ ಇಟ್ ಈಸ್ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮುದುಡ್ತಾ ಇದ್ದೇನೆ ಇಲ್ಲಿ ನೋಡಿ, ಇಲ್ಲಿ ಬಿಟ್ರೆ ಹಂಗೆ ಆಸ್ ಇಟ್ ಈಸ್ ಆಗಿಬಿಡುತ್ತೆ ಅದು. ಶಕ್ತಿ ನೋಡಿ ಮಾಡಿದ್ರೆ ಮುರಿತಾ ಇಲ್ಲ. ಹೌದೌದು,
ಬೇರುಗಳು ನೋಡಿ, ಬೇರುಗಳು ಎಷ್ಟು ಮೇಲುಗಡೆ ಎಚ್ಚೆತ್ತವಾಗಿ ಕಾಣ್ತಾ ಇದೆ. ಅದರಲ್ಲಿ ನೋಡ್ಬೋದು ನೀವು, ನೋಡಿ ನೋಡಿ ಅದು ಮಣ್ಣು ನೋಡಿ ಎಷ್ಟು ಈಸಿ ಇಟ್ಟಿಗೆ ಎಷ್ಟು ಮೃದುವಾಗಿ ಬರ್ತಾ ಇದೆ ನೋಡಿ ಮಣ್ಣು ನೋಡಿ ಬೇರುಗಳು ನೋಡಿ. ಇದು ಕಲ್ಲು ಭೂಮಿ, ಇದು ಕಲ್ಲು ಭೂಮಿಯಲ್ಲಿ ನಾವು ಎಷ್ಟು ಈಸಿಯಾಗಿ ಕಾಣ್ತೀವಿ ನೋಡಿ ಇಲ್ಲಿ ಬೇರುಗಳು. ಹತ್ತತ್ರ ಏಳು ಆರೂವರೆ ಏಳು ಅಡಿ ಹೋಗಿದೆ ಸರ್ ಇದು. ಆರರಿ ಮೇಲ್ಗಡೆ ಹೋಗಿದೆ ಆ ಕಡೆ ಎಲ್ಲ ನೋಡ್ಬೋದು ನೀವು. 8-10 ಫೂಟ್ ಮಿನಿಮಮ್ ಎಲ್ಲ. ನಾವು ಒಳಗಡೆ ಹೋದ್ರೆ ಯಾರಿದ್ದಾರೆ ಅಂತ ಕಾಣಿಸೋದಿಲ್ಲ. ಸೇಮ್ ಕಬ್ಬಿನ ತೋಟ ನೋಡ್ದಂಗೆ ಆಗುತ್ತೆ. ನೀವು ಗೋಲ್ಡನ್ ಸೆಲ್ ಪ್ರಾಡಕ್ಟ್ ಬಗ್ಗೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ರೈತರು ಎಲ್ಲರೂ ಇದನ್ನು ಬಳಸಿ ಅಂತ ನಾವು ಧೈರ್ಯವಾಗಿ ಹೇಳ್ತೀವಿ. ನಿಮ್ಗೆ ಏನಾದರೂ ಅನುಮಾನ ಇದ್ರೆ ನೀವು ನಮ್ಮನ್ನು ಕೇಳಿ, ನಮ್ಮ ಬೆಳೆಗಳನ್ನು ನೋಡಿ. ನಿಮ್ಮ ಹತ್ರ ಒಂದು 10 ಎಕರೆ ಜಮೀನು ಇದ್ರೆ ನೀವು 1 ಎಕರೆ ಮಾಡಿ ನೋಡ್ರಿ ಇದನ್ನ. 10 ಎಕರೆ ನಿಮ್ಮ ಕಡೆ ಹೊಲ ಇತ್ತಲ್ಲೋ, ನೀವು ಬರೀ 1 ಎಕರೆಗೆ ಪ್ರಯೋಗ ಮಾಡಿ ನೋಡ್ರಿ ಫಸ್ಟ್. ನಿಮಗೆ ಅದು ರಿಸಲ್ಟ್ ಬಂತು ಚಲೋ ಆಗ್ತದ್ರೆ ನೀವು 10 ಎಕರೆಗೆ ಬಳಸ್ರಿ. ಅದು ಬರತೈತೆ, 100% ಬರ್ಲಿಕ್ಕೆ ಬೇಕು. ಯಾಕಂದ್ರೆ ಬೀಜೋಪಚಾರದಿಂದ ನೀವು ಸ್ಟಾರ್ಟ್ ಮಾಡ್ಬೇಕು ಅದನ್ನ. ಚಿಕ್ಕ ಮಗುವಿಂದ ಹೆಂಗ್ ಪೋಷಿಸ್ತೀರ ಹಂಗೆ ನೀವು ಮಾಡ್ರಿ ಅಂತಂದ್ರೆ 100% ಅದ ರಿಸಲ್ಟ್ ಕೊಟ್ಟೆ ಕೊಡ್ತೈತೆ. ಅದಕ್ಕೆ ಈ ಸಲ ನಾವು ಜೋಳದ ಇದನ್ನ ಎಂಡಿಗೆ ಒಂದು ವಿಡಿಯೋ ಮಾಡ್ತೀವಿ, ಎಷ್ಟು ಇಳುವರಿ ಬಂತಂತೇಳಿ. ಒಂದು 1.5 ಎಕರೆ 2 ಎಕರೆಗೆ ಎಷ್ಟು ಜೋಳ ಇಳುವರಿ ತೆಗಿಬೋದು ಅನ್ನೋದು ನಿಮ್ಗೆ ಲೆಕ್ಕ ತೆಗೆದು ಇದನ್ನ ನೋಡಿದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಇದನ್ನ ಯಾರು ಬೇಕಾದರೂ ಬಂದು ಟೆಸ್ಟ್ ಮಾಡಬಹುದು. ಯಾವ್ದೇ ತರ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ, ಯೂರಿಯಾ ಬಳಸಿಲ್ಲ, DAP ಬಳಸಿಲ್ಲ. ಈಗ ರೋಡ್ ಮೇಲೆ ಹೋಗೋರು ನಿಮ್ಗೆ ಏನೋ ಹೇಳ್ತಾ ಇದಾರಲ್ಲ, ಏನಂತಿದ್ದಾರೆ ಈಗ ಅವರು? ಈಗ ಅದೇ ರೋಡಲ್ಲಿ ಹೋಗೋರೆಲ್ಲ ಅದಕ್ಕೆ ಈಗ ನಮ್ಮ ಜೋಳಕ್ಕೆ ದೃಷ್ಟಿ ಜಾಸ್ತಿ ಆಗ್ತದೆ. ರೋಡಲ್ಲಿ ಹೋಗೋರೆಲ್ಲ ಬರೀ ತೆನೆನೇ ಕಾಣಿಸ್ತಾ ಇದೆ ಅವರಿಗೆಲ್ಲ, ರೋಡಲ್ಲಿ ಹೋಗೋರಿಗೆಲ್ಲ. ಅದಕ್ಕೆ ಅದ ತೆನೆ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಎಲ್ಲ ಚರ್ಚೆ ಅದೇ ನಡೆದಿದೆ, ಜೋಳ ಚೆನ್ನಾಗಿ ಬಂದಿದೆ, ಜೋಳ ಚೆನ್ನಾಗಿ ಬಂದಿದೆ. ಇಡೀ ಸುತ್ತಮುತ್ತಲು ನಮ್ಮ ಗ್ರಾಮದಲ್ಲಿ ಈ ತರ ಜೋಳ ಯಾರ್ದು ಇಲ್ಲ. ಹೈಯೆಸ್ಟ್ ಇದು ಸುತ್ತಮುತ್ತಲು ಗ್ರಾಮ ಅನ್ನೋಕ್ಕಿಂತ. ಈ ನಾನು ಬೆಳಗಾಮಿಂದ ಇಲ್ಲಿ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ, ಹೋಗೋಬರೋ ಹಾದಿಯಲ್ಲಿ ನೋಡಿದೀನಲ್ಲ, ಈ ತರ ಜೋಳ ಇಷ್ಟು ಚೆನ್ನಾಗಿ ತೆನೆ ಯಾರ್ದು ಇಲ್ವೇ ಇಲ್ಲ. ಕಲರ್ ಆಯ್ತು, ಹೈಟ್ ಆಯ್ತು, ತೆನೆ ಕಟ್ಟಿರೋದಾಯ್ತು, ಎಲ್ಲ ಜೋಳ ಬೆಳೆಯೋದೇ ಇದು ತೆನೆಗೆ. ತೆನೆ ಸೈಜ್ ನೋಡಿ, ಈ ನಮ್ ತೆನೆ ಸೈಜ್ ನೋಡ್ಬೋದು, ಅದನ್ನ ನೀವು ಕೆಳಗಡೆ ದಂಟು ನೋಡ್ಬೋದು. ದಂಟು ನೋಡಿದ್ರೆ ಚಿಕ್ಕ ಕಬ್ಬು ನೋಡಿದಂಗ ಆಗ್ತದೆ. ಹೌದು, ಅಲ್ಲಿ ಮೇಲ್ಗಡೆ ತೆನೆ ನೋಡಿದ್ರೆ ನಿಮಗೆ ಆರಾಮ್ಸೆ ಎರಡು ಕೈ ಸಾಲಲ್ಲ, ಅಷ್ಟು ದಪ್ಪ ತೆನೆ ಇದೆ ನೋಡಿ. ನೀವು ಎಲ್ಲಾ ಕಡೆ ನೋಡ್ಬೋದು ಹಂಗೆ ಇದೆ. ಹೌದೌದು, ಇವಾಗ ನೀವು ಅಲ್ಲಿ ಮೇಲ್ಗಡೆ ಗದ್ದೆಗೆ ಹೋಗಿ ನೋಡ್ಕೊಂಡ್ಬಂದ್ರೆ ತರ ಜೋಳ ಇದೆ ಎಲ್ಲ ಕಡೆ. ಇವನ್ ನಮ್ಮಲ್ಲಿ ಇದು ಹೊಡೆ ಇರೋದಂದ್ರೆ ತೆನೆ ಬಿಡದೇ ಇರೋ ಜೋಳ ಎಲ್ಲೂ ಇಲ್ಲ. ಇಲ್ಲ ಇಲ್ಲ, ಎಲ್ಲ ಗದ್ದೆಯಲ್ಲೂ ನಿಮ್ಗೆ ಒಂದ್ ಸ್ವಲ್ಪ ಆದ್ರೂ ಸಿಕ್ಕೇ ಸಿಗುತ್ತೆ. ನಮ್ ಕಡೆ ಎಲ್ಲ 100% ಎಲ್ಲ ತೆನೆ ಹೊಡೆದ. ಅದೇ ಚಿಕ್ಕ ಜೋಳ ಇದ್ದಿದ್ರು ಸುದ ಅದು ಆಮೇಲೆ ಜರ್ಮಿನೇಷನ್ ಆಗಿದ್ದು ಸುದ ತೆನೆ ಹೊಡೆದಿದೆ ಅನ್ನತ್ತೆ. ಮಳೆ ಸ್ವಲ್ಪ ಹಿಂದೆ ಮುಂದಾಗಿ ಜರ್ಮಿನೇಷನ್ ಆಗಿರೋದು ತೆನೆ ಬಿಟ್ಟಿತ್ತು. ಅದಕ್ಕೆ ಬಯೋ ಫರ್ಟಿಲೈಸರ್ ಬಳಸಿ ರಾಸಾಯನಿಕ ಮುಕ್ತ ಮಾಡಿದ್ರೆ ನೀವು ಒಳ್ಳೆ ಇಳುವರಿ ತೆಗಿಬಹುದು, ಖರ್ಚು ಕಡಿಮೆ, ಭೂಮಿನೂ ಫಲವತ್ತಾಗಿರುತ್ತೆ. ಅದೇ ಅದೇ, ಈಗ ಅದಕ್ಕೆ ನಾವು ಈಗ ನೆಕ್ಸ್ಟ್ ಗೋಲ್ಡನ್ ಸಾಲ್ಟ್ ಅವರ ಪ್ರಾಡಕ್ಟ್ ಬಳಸಿ 1 ಎಕರೆ ಮೆಣಸಿನ್ಕಾಯಿ ಮಾಡ್ತಾ ಇದೀವಿ. ಮೆಣಸಿನ್ಕಾಯಿ ಮಾಡ್ತಾ ಇದ್ದಾರೆ, ಅದರದ್ದು ಪೂರ್ತಿ ಗೋಲ್ಡನ್ ಸಾಲ್ಟ್ ಅವ್ರದ್ದು ಬಳಸಿ ಬೀಜೋಪಚಾರ ಹಿಡ್ಕೊಂಡು. ಆಮೇಲೆ ಸರ್ ಇನ್ನೊಂದು, ಇದು ಡ್ರೈ ಲ್ಯಾಂಡ್ ಅಲ್ಲ ನಿಮ್ದು ಮಾಡಿದ್ದಲ್ಲ? ಕಂಪ್ಲೀಟ್ ಡ್ರೈ ಲ್ಯಾಂಡ್. ಈಗ ಅಲ್ಲಿ ಬೋರ್ವೆಲ್ ಹೊಡಿಸಿ ಮೆಣಸಿನ ಗಿಡ ಮಾಡಿದ್ದಾರೆ. ಈಗ ಅಲ್ಲಿ ಬಾವಿ ನೀರಿದೆ, ಬಾವಿ ನೀರಿದೆ. ಆದ್ರೆ ಈ ಜೋಳ ಎಲ್ಲ ನೀವು ಡ್ರೈ ಲ್ಯಾಂಡ್ ಅಲ್ಲಿ ಬೆಳೆದ್ರೆ? ಡ್ರೈ ಲ್ಯಾಂಡ್ ಅಲ್ಲಿ ಡ್ರೈ ಲ್ಯಾಂಡ್ ಅಲ್ಲಿ ಇಷ್ಟು ಒಳ್ಳೆ ಇಳುವರಿ ಒಂಥರ ನೀರಾವರಿ ತರ ಕಾಣಿಸ್ತಿದೆ ಜೋಳ, ಅದಕ್ಕೆ ಹೇಳ್ತಾ ಇದ್ದೆ ನಾನು. ಇಲ್ಲ, ಡ್ರೈ ಲ್ಯಾಂಡ್ ಒಂದು ಫಸ್ಟ್, ಎರಡನೇದು ಕಂಪ್ಲೀಟ್ ಮಸಾರಿ ಅಂದ್ರೆ ಅದಕ್ಕೆ ನೀರಿನ ಕೆಪಬಿಲಿಟಿ ಜಾಸ್ತಿ ಇರಲ್ಲ, ಹೋಲ್ಡಿಂಗ್ ಕೆಪಾಸಿಟಿ ನೀರು ಅದು ಜಾಸ್ತಿ ಹಿಡ್ಕೊಳ್ಳಲ್ಲ. ಆಕ್ಚುಲಿ ಈ ತರ ಎರೆ ಭೂಮಿಯಲ್ಲಿ ಈ ತರ ಜೋಳ ಬರಬೇಕು. ನಾವೇನಾದ್ರೂ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿ ಎರೆ ಭೂಮಿಯಲ್ಲಿ ಏನಾದ್ರೂ ಈ ಜೋಳ ಬೆಳೆದ್ರೆ ನಾವು 2 ಎಕರೆಯಲ್ಲಿ ತೆಗೆಯೋ ಉತ್ಪನ್ನ ಬರೀ 1 ಎಕರೆಯಲ್ಲಿ ಆರಾಮ್ ತೆಗಿಬೋದು. ಅದು ನೆಕ್ಸ್ಟ್ ಇಯರ್ ಅದನ್ನ ನಾವು ಇಲ್ಲಿ ಪ್ರಯೋಗ ಮಾಡಿ ಅದನ್ನ. ಓಕೆ. ಅಂದ್ರೆ ಈಗ ಗೋಲ್ಡನ್ ಸಾಯಿಲ್ ಮಣ್ಣು ವಿಶ್ವಾಸ ಇಟ್ಟುಬಿಟ್ಟು ಈಗ ಮೆಣಸಿನಕಾಯಿ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಈಗ? ಹಾ, ಮೆಣಸಿನಕಾಯಿ ಟೋಟಲಿ ನಾ ಏನೇ ಮಾಡಿದ್ರು 2 ವರ್ಷದಿಂದ ಏನೇ ಮಾಡಿದ್ರು ಅದಕ್ಕೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಿಟ್ಟು ಬೇರೆ ಏನು ಬಳಸಿಲ್ಲ. ಅದು ಎಂತದೇ ಪರಿಸ್ಥಿತಿ ಬಂದ್ರು ಅದು ನಿಭಾಯಿಸುತ್ತೆ ಗೋಲ್ಡನ್ ಸಾಯಿಲ್. ಅದೊಂಥರ ನಮಗೆ ಬ್ರಹ್ಮಾಸ್ತ್ರ ಇದೆ. ಬ್ರಹ್ಮಾಸ್ತ್ರ ಗೋಲ್ಡನ್ ಸಾಯಿಲ್ ಅಂದ್ರ ವಾತಾವರಣ ನೀರು ಮಳೆ ಹೋದ್ರೂ ನಡೆಯುತ್ತೆ, ಮಳೆ ಜಾಸ್ತಿ ಆದ್ರೂ ನಡೆಯುತ್ತೆ. ಆಮೇಲಿಂದ ನೀವು ಅದು ಬೀಜ ಹಂಗೆ ಹಿಂಗೆ ಅಂತ ಕ್ವಾಲಿಟಿ ಸ್ವಲ್ಪ ಏರುಪೇರು ಆದ್ರೂ ನೀವು ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಟೋಟಲಿ ಪ್ರಾಡಕ್ಟ್ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್, ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಆತರ ನಿಮ್ಗೆ ಕೆಲಸ ಮಾಡುತ್ತೆ, ನೀವು ಬಳಸಬಹುದು. ಓಕೆ ಸರ್, ಓಕೆ, ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ.